ಅಂದು ಗೋಕಾಕ್ ಚಳುವಳಿಯ ನೇತೃತ್ವವನ್ನ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ವಹಿಸಿದ್ದರು. ಇಂದು ಕನ್ನಡಿಗರ ಉಳಿವಿಗಾಗಿ ಅವರ ಸುಪುತ್ರ ಮೇರುನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ವಹಿಸಲಿದ್ದಾರೆ ಎಂದು ಕದಂಬ ಸೈನ್ಯದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬೇಕರಿ ರಮೇಶ್ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಮತ್ತು ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿ ಜಾರಿಗಾಗಿ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ ಡಾಕ್ಟರ್ ಶಿವರಾಜ್ ಕುಮಾರ್ ಹೋರಾಟವನ್ನು ನಡೆಸಲಿ. ಅಂದು ಗೋಕಾಕ್ ಚಳುವಳಿ ಡಾಕ್ಟರ್ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಪ್ರಖ್ಯಾತ ನಟ ನಟಿಯರು ಸೇರಿದಂತೆ ಕನ್ನಡ ಚಲನಚಿತ್ರ ತಂಡವೇ ಬೀದಿಗಿಳಿದು ಹೋರಾಟ ಮಾಡಿ ಕರ್ನಾಟಕದಲ್ಲಿ ಸಂಚಲನವನ್ನುಂಟು ಮಾಡಿತು. ಅದೇ ರೀತಿ ಕನ್ನಡಿಗರ ಉಳಿವಿಗಾಗಿ ಮತ್ತೊಂದು ಹೋರಾಟ ಅನಿವಾರ್ಯವಾಗಿದ್ದು ಇಡೀ ಕನ್ನಡ ಚಲನಚಿತ್ರ ತಂಡವೇ ಕೈಜೋಡಿಸುವಂತೆ ಮನವಿ ಮಾಡಿದರು. ಅಂದು ಗೋಕಾಕ್ ಚಳುವಳಿ ನೇತೃತ್ವವನ್ನು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ವಹಿಸಿ ಕರ್ನಾಟಕದಲ್ಲಿ ಸಂಚಲನ ಮೂಡಿಸಿ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ಪ್ರವಾಸ ಮಾಡಿ ಯಶಸ್ವಿ ಗಳಿಸು ಸರ್ಕಾರನೂ ಮಣಿತು. ಆದರೆ ಅನಂತರ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಕಳೆದ 33 ವರ್ಷಗಳಲ್ಲಿ ಸರ್ಕಾರಕ್ಕೆ ಸಲ್ಲಿಕೆ ಆಯಿತು. ಭಾರತೀಯ ಜನತಾ ಪಾರ್ಟಿ ಆಗ್ಬೋದು, ಜನತಾದಳ ಪಕ್ಷ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಸಮ್ಮಿಶ್ರ ಸರ್ಕಾರ ಆಗ್ಬೋದು, ಯಾವುದೂ ಕೂಡ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೊಳಿಸುವಂಥ ಪ್ರಾಮಾಣಿಕತನ ಮಾಡಲೇ ಇಲ್ಲ. ಎಲ್ಲ ಸರ್ಕಾರಗಳು ಕನ್ನಡಿಗರಿಗೆ ಮೋಸವನ್ನು ಮಾಡಿಕೊಂಡೇ ಬಂದರು, ಕಣ್ಣರಿಸುವಂಥ ತಂತ್ರ ಮಾಡಿದ್ರು. ಯಾವುದೇ ಸರ್ಕಾರಗಳು ಧ್ವನಿ ಎತ್ತಾ ಇಲ್ಲ. ಇವತ್ತು ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಅನುಪಸ್ಥಿತಿ ಎದ್ದು ಕಾಣ್ತಾ ಇದೆ. ಇವತ್ತು ಅವರು ಬೇಕೇ ಬೇಕಾಗಿದೆ. ಅವರ ಸುಪುತ್ರರಾದ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನೇತೃತ್ವ ವಹಿಸಬೇಕು ಅಂಥೇಳಿ ನಾವು ರಾಜ್ಯಾದ್ಯಂತ ಮನವಿಯನ್ನು ಮಾಡ್ತಾ ಇದ್ದೀವಿ. ಇವ್ರ ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರು, ದರ್ಶನ್ ಅವರು, ಯಶ್ ಅವರು, ಗಣೇಶ್ ಅವರು, ಉಪೇಂದ್ರ, ಹಿರಿಯ ನಟರಾದಂಥ ರವಿಚಂದ್ರನ್, ಉಪೇಂದ್ರ ಅವರು ಎಲ್ಲರೂ ಕೂಡ ಬೆಂಬಲವನ್ನು ನೀಡಬೇಕು ಅಂಥೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಬಂಧುಗಳೇ. ಯಾಕೆ ಅಂತ ಹೇಳ್ತೀನಿ ಅಂದರೆ, ಚಲನಚಿತ್ರ ನಟರು ಅವತ್ತು ರಾಜ್ಕುಮಾರ್ ಬಂದಾಗ ಇಡೀ ಕನ್ನಡಿಗರು ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರು. ಇವತ್ತು ಕೂಡ ಡಾಕ್ಟರ್ ಶಿವರಾಜ್ ಕುಮಾರ್ ನೇತೃತ್ವ ವಹಿಸ್ಕೊಂಡ್ರೆ ಖಂಡಿತ ಯಶಸ್ವಿ ಆಗತ್ತೆ ಅಂತೇಳಿ ನಾವು ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಭಗವಾನ್, MC ಕಾಂತಿರಾಜು, ಉಮ್ಮಡಹಳ್ಳಿ ನಾಗೇಶ್ ಉಪಸ್ಥಿತರಿದ್ದರು.